சின்மானோடைய நான் சின்மானோட கெல்சி காய்தாய் நிம்மன் லவ் மாடுத்திதின்றி மாதா ಸುಚೇಂದ್ರ ಪ್ರಸಾದ್ ಆಗಿರ್ಬೋದು, ಶರತ್ ಜ್ಯೋತಿಷಂ ಆಗಿರ್ಬೋದು, ಸರ್ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನಿಯವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಲಾಸ್ಟ್ ವೀಕ್ ಲಚ್ಚಿ ಲಚ್ಚಿ ಸಾಂಗ್ ರಿಲೀಸ್ ಆಗಿ ಒಳ್ಳೆ ವೈರಲ್ ಆಗಿದೆ ಸಾಂಗು. ಟ್ರೈಲರ್ ಕೂಡ 15 ದಿನ ಮುಂಚೆ ಒಂದು ರಿಲೀಸ್ ಆಗಿದೆ. ಈ ಟ್ರೈಲರಲ್ಲಿ ಒಂದು ಎಲ್ಲ ಥರನೂ ಆ್ಯಕ್ಷನ್ ಆಗಿರಲಿ, ಮಾಸ್ ಆಗಿರಲಿ, ಪ್ರತಿಯೊಂದು ತೋರಿಸಿ ಆ ಟ್ರೈಲರಲ್ಲಿ. ಬಟ್ ಸಿನಿಮಾದಲ್ಲಿ ಬಂದು ನೀವು ನೋಡಬೇಕು ಅಂದರೆ ಪ್ರತಿಯೊಂದು ಲೈಕ್ ಒಂದು ಪ್ಯಾಕೇಜ್, ಫ್ಯಾಮಿಲಿ ನೋಡೋಂಥ ಒಂದು ಪ್ಯಾಕೇಜ್ ಇದೆ. ಯೂತ್ಗಳೆಲ್ಲ ನೋಡ್ಬೋದು ಈ ಸಿನಿಮಾದಲ್ಲಿ. ನಿಮಗೆ ಮಾಸು, ಆ್ಯಕ್ಷನ್ನು, ಕಾಮಿಡಿ, ಲವ್ ಸ್ಟೋರಿ, ಥ್ರಿಲ್ಲಿಂಗು ಪ್ರತಿಯೊಂದೂ ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ಶೂಟಿಂಗ್ ಬಂದು ನಾವೆಲ್ಲೆಲ್ಲಿ ಮಾಡಿದ್ವಿ ಅಂದರೆ ಶಿವಮೊಗ್ಗ, ಸಾಗರ, ಜೋಗ್ ಫಾಲ್ಸು, ಚಿಕ್ಕಮಗಳೂರು, ಬೆಂಗಳೂರು, ದೇವರಾಯನದುರ್ಗ, ಇದೆಲ್ಲ ಕಡೆ ಶೂಟಿಂಗ್ ಮಾಡಿಕೊಂಡು ತುಂಬ ಆ್ಯಕ್ಚುಲಿ ಜೋಗ್ ಫಾಲ್ಸಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು ನಮಗೆ. ಒಂದ್ಸಲಿ ಕೆಳಗೆ ಇಳಿದ್ಬಿಟ್ಟು ಮೇಲತ್ತದೆ ತುಂಬ ಸಾಹಸದ ವಿಷಯ ಥರ ಸುಸ್ತಾಗ್ತಿರುತ್ತೆ. ಅಂಥದ್ರಲ್ಲಿ 4 ಸಲ ನಾವು ಕೆಳಗೆ ಇಳಿದ್ಬಿಟ್ಟು ಹತ್ತಿರ್ತೀವಿ ವಿತ್ ಕ್ಯಾಮ್ರಾ, ತುಂಬ ಇದಾಗಿರುತ್ತೆ. ಬಟ್ ಆ ಶೂಟು, ಆ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸಿನಿಮಾದಲ್ಲಿ ಹೇಳಬೇಕಂದ್ರೆ ಮುಖ್ಯವಾಗಿ ಪ್ರತಿಯೊಂದು ಸಾಂಗ್ನು ಅದ್ಧೂರಿಯಾಗಿ ಖರ್ಚು ಅಂದರೆ ಸೆಟ್ ಹಾಕ್ಬಿಟ್ಟು ಮಾಡಿರ್ತಕ್ಕಂಥ ಇದು. ಈ ಸಿನಿಮಾದಲ್ಲಿ ಬಂದು ನಮಗೆ KGF ಸಿನಿಮಾದಲ್ಲಿ ವಿಕ್ರಮ್ ಅವರು ಅಂತ ನಮ್ಮ ಫೈಟ್ ಮಾಸ್ಟರ್ ಕೂಡ ಈ ಸಿನಿಮಾದಲ್ಲಿ ಒಳ್ಳೆಯ ಒಂದು ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಅದ್ಧೂರಿಯಾಗಿ ಬಂದಿದೆ. ಮತ್ತು ಹೇಳ್ಕೋಬೇಕು ಅಂದರೆ ಈ ಸಿನಿಮಾದಲ್ಲಿ ನಿಮಗೆ ಪ್ರತಿಯೊಂದು ಎಲ್ಲೂ ನಿಮಗೆ ಬೋರೇ ಹಿಡಿಯಲ್ಲ. ಪ್ರತಿಯೊಂದು ನಿಮಿಷ ನಿಮಿಷಕ್ಕೂ ಹೊಸ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಆಮೇಲೆ ನಿಮಗೆ ಒಳ್ಳೊಳ್ಳೆ ನಿಮಗೆ ಥ್ರಿಲ್ಲಿರುತ್ತೆ. ಸಿನಿಮಾ ಕ್ಲೈಮ್ಯಾಕ್ಸ್ ತನಕನೂ ನಿಮ್ಗೆ ಕುತ್ಕೊಂಡು ನೋಡ್ತಾನೆ ಇರ್ತೀರ. ಒಂದು ಡಿಫ್ರೆಂಟ್ ಜಾನರ್ ಸಿನಿಮಾ ಇದು. ನೀವೆಲ್ಲರೂ ನಮ್ಮ ಸಿನಿಮಾ ನೋಡಿ ಗೆಲ್ಸಿ ನಮ್ಮಂಥ ಹೊಸ ಹೊಸ ಕಲಾವಿದರನ್ನ ನೀವು ಬೆಳೆಸ್ಬೇಕು. ಮುಖ್ಯವಾಗಿ ಹೇಳಬೇಕಂದ್ರೆ ಕೋಲಾರ ಅಂದರೆ ತುಂಬ ಇಷ್ಟ ನನಗೆ. ಕೋಲಾರಲ್ಲಿ ನಮ್ಮ ಸಿನಿಮಾ ಇನ್ನೊಂದು ಕಾಲವೇ ಮೋಸಗರ ಅಂತ ನನ್ನದು ಮೇನ್ ಹೀರೋ ಬರ್ತಿರ್ತಕ್ಕಂಥ ಸಿನಿಮಾ, ಫೆಬ್ರವರಿ ಎಂಡಲ್ಲಿ ಸಿನಿಮಾ ಬರ್ತಾ ಇದೆ. ಸೊ ಅದಕ್ಕೆ ಬಿಫೋರ್ ಒಂದ್ಸಲ ಬಂದು ಇಲ್ಲಿ ಪ್ರಮೋಷನ್ ಮಾಡಿದ್ವಿ. ಇಲ್ಲಿ CBIT ಅಂತ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಬಂದಿದ್ವಿ. ತುಂಬ ಕೋಲಾರ ಜನಗಳು ಹೆಂಗೆ ಅಂದರೆ ತುಂಬ ಒಂಥರ ಸಖತ್ತಾಗಿ ಒಂಥರ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಕೋಲಾರದಲ್ಲೇ ಸ್ಟಾರ್ಟ್ ಮಾಡಿದೆ. ಓಸಿಲಿನ ಕೋಲಾರ ಸ್ಟಾರ್ಟ್ ಮಾಡಿದೆ ಆ ಸಿನಿಮಾದು. ಬಿಕಾಸ್ ಆಫ್ ಕೊರೋನಾಯಿಂದ ಆ ಸಿನಿಮಾ ಸ್ವಲ್ಪ ಡಿಲೇ ಆಯಿತು, ಈಗ ಮತ್ತೆ ಆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಈ ಸಿನಿಮಾ ಬಂದು December 15 ಸಿನಿಮಾ ರಿಲೀಸು. ಯಾವ ಥಿಯೇಟ್ರ್ ಅಂತ ಇನ್ನೂ ಫೈನಲ್ ಆಗಿಲ್ಲ, ಇಲ್ಲಿ ನಿಮಗೆ ಒಂದು ವೀಕ್ ಮುಂಚೆನೇ ಅಪ್ಡೇಟ್ ಮಾಡ್ತೀನಿ.